ओमेगा 6 फैटी आसिड उपयोग अब यहा आहार अतक विचार नोड़ अगसे बीज ओमेगा 6 फैटी आसिड जास्ती है सनफ्लवर् सीड्स अरतर अदर ओमेगा 6 फैटी आसिड यथेच्छवे मेदू क्रियाशक्तिया अत्यंत प्रमुख केंद्र अलीरतक नरमंडल के क्रियाशक्ति सर तल ओमेगा 6 फैटी आसिड बहुत प्रमुख हृदय ब्लॉकेजस आगबारे ओमेगा 6 फैटी आसिड बहुत मुख्य ओम श्री गुरु बसवलिंगाय नमः ओम नमः शिवाय सर्वरिगू भक्तिया शरण शरणार्थी ना निम्म योग गुरु वैद्य श्री चन्नबसवण्ण श्रीगंगा योग निसर्ग चिकित्सा हागू आयुर्वेद संशोधना केंद्र आरोग्य महामने दंगूरु हुब्बळ्ळि धारवाड हत्तिर मुरकट्टे तम्मेल्लरिगू आयुर्वेद टिप्स इन कन्नड यूट्यूब चानल गे भक्तिया स्वागत आत्मीयरे इवत्तिन संचिकेयल्लि ओमेगा 6 फैटी आसिड उपयोगगळु ಮತ್ತು ಅದು ಯಾವ ಯಾವ ಆಹಾರದಲ್ಲಿ ನಮಗೆ ಸಿಗ್ತದೆ ಅಂತಕಂತ ವಿಚಾರವನ್ನು ನೋಡೋಣ ಒಮೆಗಾ 6 ಫ್ಯಾಟಿ ಆಸಿಡ್ ಇದು ಅತ್ಯಂತ ಪ್ರಮುಖವಾಗಿ ನಮ್ಮ ಮೆದುಳಿನ ಫಂಕ್ಷನ್ ಆಗಿರಬಹುದು ನಮ್ಮ ರೀಪ್ರೊಡಕ್ಟಿವ್ ಗ್ರಂಥಿಯ ಫಂಕ್ಷನ್ ಆಗಿರಬಹುದು ಹೃದಯದ ಫಂಕ್ಷನ್ ಆಗಿರಬಹುದು ಕಿಡ್ನಿ ಲಿವರಿನ ಫಂಕ್ಷನ್ ಆಗಿರಬಹುದು ಬೋನ್ಸ್ ಅನ್ನು ಸ್ಟ್ರಾಂಗ್ ಮಾಡೋದಾಗಿರಬಹುದು ನರಮಂಡಲವನ್ನು ಸ್ಟ್ರಾಂಗ್ ಮಾಡೋದಾಗಿರಬಹುದು ಇಮ್ಯುನಿಟಿಯನ್ನು ಕ್ರಿಯಾಶೀಲಗೊಳಿಸೋದಾಗಿರಬಹುದು ಚರ್ಮದ ಆರೋಗ್ಯವನ್ನು ಕಾಪಾಡೋದಾಗಿರಬಹುದು ಇವುಗಳಲ್ಲಿ ಅತ್ಯಂತ ಪ್ರಮುಖ ಪ್ರಧಾನ ಪಾತ್ರವನ್ನು ವಹಿಸುತ್ತೆ ಒಮೆಗಾ 3 ಒಮೆಗಾ 6 ಫ್ಯಾಟಿ ಆಸಿಡ್ ಹಾಗಿದ್ರೆ ಇದು ಯಾವ ಯಾವ ಆರೋಗ್ಯದ ಸಮಸ್ಯೆಗಳಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಈ ಒಮೆಗಾ 6 ಫ್ಯಾಟಿ ಆಸಿಡ್ ಅನ್ನು ಹೊಂದಿರುವ ಪದಾರ್ಥಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಳ್ಳೋಣ ಕೊನೆಗೆ ಅದನ್ನು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೇನೆ ಅಗಸೆ ಬೀಜದಲ್ಲಿ ಒಮೆಗಾ 6 ಫ್ಯಾಟಿ ಆಸಿಡ್ ಜಾಸ್ತಿ ಇದೆ ಕುಂಬಳಕಾಯಿ ಬೀಜದಲ್ಲಿ ಒಮೆಗಾ 6 ಫ್ಯಾಟಿ ಆಸಿಡ್ ಜಾಸ್ತಿ ಇದೆ ಸೂರ್ಯ ಕಾಂತಿ ಬೀಜದಲ್ಲಿ ಸನ್ಫ್ಲವರ್ ಸೀಡ್ಸ್ ಅಂತ ಕರೀತಾರೆ ಅದರಲ್ಲಿ ಒಮೆಗಾ 6 ಫ್ಯಾಟಿ ಆಸಿಡ್ ಯಥೇಚ್ಛವಾಗಿದೆ ಹಾಗೆ ವಾಲ್ನಟ್ನಲ್ಲಿ ಹಾಗೂ ಬಾದಾಮಿಯಲ್ಲಿ ಇವೆಲ್ಲದರಲ್ಲೂ ಕೂಡ ಒಮೆಗಾ 6 ಫ್ಯಾಟಿ ಆಸಿಡ್ನ ಪ್ರಮಾಣ ಹೆಚ್ಚಾಗಿ ನಾವು ಕಾಣಬಹುದು ತುಪ್ಪದಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಒಮೆಗಾ 6 ಫ್ಯಾಟಿ ಆಸಿಡ್ನ ಕಾಣಬಹುದು ಹೀಗೆ ಇವುಗಳು ರಿಚೆಸ್ಟ್ ಸೋರ್ಸ್ ಆಫ್ ಒಮೆಗಾ 6 ಫ್ಯಾಟಿ ಆಸಿಡ್ ಇನ್ನ ಇದು ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪ್ರಧಾನವಾಗಿರತಕ್ಕಂತ ಪಾತ್ರವನ್ನು ವಹಿಸುತ್ತಂದ್ರೆ ಮೆದುಳಿನ ಕ್ರಿಯಾಶಕ್ತಿಗೆ ಬಹಳ ಮುಖ್ಯವಾಗಿ ಒಮೆಗಾ 6 ಫ್ಯಾಟಿ ಆಸಿಡ್ ಬೇಕು ಕ್ರಿಯಾಶಕ್ತಿ ಮೆದುಳು ಕ್ರಿಯಾಶಕ್ತಿಯ ಅತ್ಯಂತ ಪ್ರಮುಖ ಕೇಂದ್ರ ನಮ್ಮ ಶರೀರದಲ್ಲಿ ಇನ್ ವ್ಯಾಲೆಂಟರಿ ಫಂಕ್ಷನ್ಸ್ ಅಂತ ಇದ್ದಾವೆ ಅವೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡತಕ್ಕಂತದ್ದು ನಮ್ಮ ಮೆದುಳು ಯಾವುದೇ ಒಂದು ಫಂಕ್ಷನ್ ಅದು ಕ್ರಿಯಾಶೀಲವಾಗಿ ನಡೆಯಬೇಕಂದ್ರೆ ಅದಕ್ಕೆ ಮೆದುಳಿನ ಸಂವೇದನೆಯ ಶಕ್ತಿ ಬೇಕಾಗುತ್ತೆ ಮೆದುಳಿನಲ್ಲಿ ಹಲವಾರು ಡಕ್ಟ್ಲೆಸ್ ಗ್ಲ್ಯಾಂಡ್ ಗಳಿದ್ದಾವೆ ಆ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಗಳಲ್ಲಿ ಹಾರ್ಮೋನ್ಸ್ ಗಳು ಸೆಕ್ರೇಷನ್ ಆಗ್ತವೆ ಆ ಹಾರ್ಮೋನ್ಸ್ ಗಳೇ ನಮ್ಮ ಇಡೀ ಶರೀರದ ಎಂಡೋಕ್ರೈನ್ ಸಿಸ್ಟಮ್ ಅನ್ನ ಬ್ಯಾಲೆನ್ಸ್ ಮಾಡೋದು ಮೆದುಳಿನಲ್ಲಿ ಉತ್ಪತ್ತಿ ಆಗತಕ್ಕಂತ ಮೆಲಟೋನಿನ್ ಹಾರ್ಮೋನ್ ಡೋಪಾಮಿನ್ ಹಾರ್ಮೋನ್ ಆಕ್ಸಿಟೋಸಿನ್ ಹಾರ್ಮೋನ್ ನಮ್ಮ ಶರೀರದ ಎಲ್ಲ ಪ್ರಮುಖವಾಗಿರ್ತಕ್ಕಂಥ ಹಾರ್ಮೋನ್ಸ್ಗಳಾಗಿರ್ತಕ್ಕಂಥ ಥೈರಾಯ್ಡ್ ಹಾರ್ಮೋನ್ ಆಗಿರ್ಬೋದು ಇನ್ಸುಲಿನ್ ಹಾರ್ಮೋನ್ ಆಗಿರ್ಬೋದು ಪ್ರೊಜೆಸ್ಟೊರಾನ್ ಟೆಸ್ಟೋಸ್ಟಿರಾನಿನ್ ಇಸ್ಟ್ರೋಜಿನ್ ಹಾರ್ಮೋನ್ಸ್ಗಳಾಗಿರ್ಬೋದು ಇವೆಲ್ಲವುಗಳು ಕೂಡ ಸರಿಯಾಗಿ ಸೆಕ್ರೇಷನ್ ಆಗಬೇಕಂದ್ರೆ ಮೆದುಳಿನಲ್ಲಿರ್ತಕ್ಕಂಥ ಡಕ್ಟ್ಲೆಸ್ ಗ್ರಂಥಿಗಳು ಪಿಟ್ಯುಟರಿ ಆಗಿರ್ಬೋದು ಪೀನಿಯಲ್ ಗ್ರಂಥಿ ಆಗಿರ್ಬೋದು ಇವೆಲ್ಲ ಸರಿಯಾಗಿ ಕೆಲಸ ಮಾಡಬೇಕು ಅಲ್ಲಿರ್ತಕ್ಕಂಥ ನರಮಂಡಲಕ್ಕೆ ಕ್ರಿಯಾಶಕ್ತಿ ಸರಿಯಾಗಿ ತಲುಪಬೇಕಂದ್ರೆ ಒಮೆಗಾ 6 ಫ್ಯಾಟಿ ಆಸಿಡ್ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಹೀಗೆ ಐಕ್ಯೂ ಇಕ್ಯೂ ಎಸ್ಕ್ಯೂ ಲೆವೆಲ್ ಕೂಡ ಮೇಂಟೈನ್ ಮಾಡಲಿಕ್ಕೆ ಒಮೆಗಾ 6 ಬಹಳ ಮುಖ್ಯ ಹೃದಯದ ಫಂಕ್ಷನ್ಸ್ಗೆ ಹೃದಯದ ಒಂದು ಪಲ್ಪಿಟೇಷನ್ ಬ್ಯಾಲೆನ್ಸ್ ಇರಬೇಕು
ಹೃದಯದ ಒಂದು ಶಕ್ತಿ ಸರಿಯಾಗಿರಬೇಕು ಹೃದಯದಲ್ಲಿ ಬ್ಲಾಕೇಜಸ್ಗಳು ಆಗಬಾರದು ಅಂದರೆ ಒಮೆಗಾ 6 ಫ್ಯಾಟಿ ಆಸಿಡ್ ಬಹಳ ಮುಖ್ಯ ಹಾಗೂ ಕಿಡ್ನಿ ಫಂಕ್ಷನ್ ಚೆನ್ನಾಗಿರಬೇಕಂದ್ರೂ ಕೂಡ ಕಿಡ್ನಿಯ ನೆಫ್ರಾನ್ಸ್ಗಳು ಸರಿಯಾಗಿ ಆ ಒಂದು ಫಿಲ್ಟ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಒಮೆಗಾ 6 ಬಹಳ ಮುಖ್ಯ ಫ್ಯಾಟಿ ಲಿವರ್ ಆಗಬಾರದು ಲಿವರ್ನಲ್ಲಿ ಇನ್ಫ್ಲಮೇಷನ್ಗಳು ಆಗಬಾರದು ಅಂದರೆ ಒಮೆಗಾ 6 ಬಹಳ ಮುಖ್ಯ ಕರುಳಿನ ಒಂದು ಗಟ್ ಬ್ಯಾಕ್ಟೀರಿಯಾಗಳು ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಕೂಡ ಒಮೆಗಾ 6 ಫ್ಯಾಟಿ ಆಸಿಡ್ ಬಹಳ ಮುಖ್ಯ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಗ್ಯಾಸ್ಟ್ರಿಕ್ ಅಸಿಡಿಟಿ ಕಾನ್ಸ್ಟಿಪೇಷನ್ ಆಗಬಾರದು ಅಂದರೆ ಫ್ಯಾಟ್ ಮೆಟಾಬಲಿಸಮ್ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಒಮೆಗಾ 6 ನಿಯಮಿತ ಪ್ರಮಾಣದಲ್ಲಿ ಸೇವನೆ ಮಾಡೋದು ಬಹಳ ಬಹಳ ಮುಖ್ಯ ಹಾಗೂ ಇದು ನಮ್ಮ ಸತಿ ಪತಿಗಳ ದೈಹಿಕ ಮಿಲನದ ಶಕ್ತಿಯನ್ನು ಕೂಡ ಹೆಚ್ಚಿಸಲಿಕ್ಕೆ ಒಮೆಗಾ 6 ಫ್ಯಾಟಿ ಆಸಿಡ್ ಬಹಳ ಮುಖ್ಯ ಅದರ ಜೊತೆಗೆ ನಮ್ಮಲ್ಲಿ ಸುಸ್ತು ನಿಶಕ್ತಿ ನರದೌರ್ಬಲ್ಯತೆ ಕೈಕಾಲು ಜೋಮು ಇದನ್ನು ನಿಯಂತ್ರಿಸತಕ್ಕಂತ ಶಕ್ತಿಯನ್ನು ಕೂಡ ಒಮೆಗಾ 6 ಫ್ಯಾಟಿ ಆಸಿಡ್ ಇದೆ ಯಾಕಂದ್ರೆ ನರಮಂಡಲಕ್ಕೆ ಬೇಕಾಗಿರುವ ಶಕ್ತಿ ಬಹಳ ಮುಖ್ಯವಾಗಿ ಒಮೆಗಾ 6 ಅಂತಕ್ಕಂತ ಒಂದು ಪೋಷಕ ಸತ್ವವೂ ಕೂಡ ಬಹಳ ಮುಖ್ಯವಾಗಿರತಕ್ಕಂತದ್ದು ಹಾಗೆ ಅದರೊಂದಿಗೆ ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಕಣ್ಣಿನ ಆಪ್ಟಿಕ್ ನರ್ವ್ ಸಿಸ್ಟಮ್ಗೆ ಪೂರಕವಾಗಿ ಬೇಕಾಗಿರತಕ್ಕಂಥದ್ದು ಒಮೆಗಾ 6 ಫ್ಯಾಟಿ ಆಸಿಡ್ ಕೂಡ ಹಾಗೆ ಇದು ನಮ್ಮ ಶರೀರದಲ್ಲಿರ್ತಕ್ಕಂಥ ರೋಗ ಪ್ರತಿರೋಧಕ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸಲಿಕ್ಕೆ ಬಹಳ ಮುಖ್ಯ ಹೀಗಿಷ್ಟೆಲ್ಲ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಹೊಂದಿರತಕ್ಕಂಥ ಒಮೆಗಾ 6 ಫ್ಯಾಟಿ ಆಸಿಡ್ ಯಾವುದರಲ್ಲಿದೆ ಅಂತ ತಿಳ್ಕೊಂಡ್ವಿ ಅದರಿಂದ ಏನು ಪ್ರಯೋಜನಗಳು ಅಂತ ತಿಳ್ಕೊಳ್ತಾ ಇದ್ದೀವಿ ಅದರಿಂದ ಏನು ಲಾಭಗಳು ಅಂತ ತಿಳ್ಕೊಳ್ತಾ ಇದ್ದೀವಿ ಇದು ನಮ್ಮ ಫ್ಯಾಟ್ ಮೆಟಬಲಿಸಮ್ ಅನ್ನು ಇನ್ಕ್ರೀಸ್ ಮಾಡಿ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ನ ಕಮ್ಮಿ ಮಾಡುತ್ತೆ ಮತ್ತು ಬಿ ಪಿ ಮತ್ತು ಡಯಾಬಿಟಿಸ್ ಬರದಂತೆ ನಮ್ಮ ಶರೀರಕ್ಕೆ ಒಂದು ರಕ್ಷಣಾ ಕವಚವಾಗಿ ಇದು ಕೆಲಸ ಮಾಡುತ್ತೆ ಒಮೆಗಾ 6 ಇದರ ಕೊರತೆಯಿಂದ ಏನಾಗುತ್ತೆ ಪ್ಯಾಂಕ್ರಿಯಾಸು ವೀಕ್ ಆಗುತ್ತೆ ಶರೀರದಲ್ಲಿ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ ಜಾಸ್ತಿ ಆಗುತ್ತೆ ಅದಕ್ಕೆ ಇದನ್ನು ಸಮರ್ಪಕ ಸಮತೋಲನ ಪ್ರಮಾಣದಲ್ಲಿ ಸೇವನೆ ಮಾಡೋದು ಆ್ಯಂಟಿ ಡಯಾಬಿಟಿಕ್ ಆ್ಯಂಟಿ ಬಿ ಪಿ ಸಮಸ್ಯೆಗೂ ಕೂಡ ಇದು ಒಂದು ಉತ್ತಮವಾಗಿರ್ತಕ್ಕಂಥ ಪರಿಹಾರ ಅಂತ ಹೇಳ್ಬೋದು ಹಾಗೆ ಇದನ್ನು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕಂದ್ರೆ ಅಗಸೆ ಬೀಜ ಆಗಿರ್ಬೋದು ಕುಂಬಳಕಾಯಿ ಬೀಜ ಆಗಿರ್ಬೋದು ಸನ್ಫ್ಲವರ್ ಬೀಜ ಆಗಿರ್ಬೋದು ಅದನ್ನು ಸಿಪ್ಪೆ ತೆಗೆದ್ಮೇಲೆ ಅಗಸೆ ಬೀಜದ್ದೇನು ಸಿಪ್ಪೆ ತೆಗೆದಬೇಕಾಗಿಲ್ಲ ಹಾಗೆ ಆಗುತ್ತೆ ತಿನ್ಬೋದು ಸನ್ಫ್ಲವರ್ ಬೀಜ ಅಥವಾ ಕುಂಬಳಕಾಯಿ ಬೀಜ ಸಿಪ್ಪೆ ತೆಗೆದಿರೋದಿದ್ರೆ ಒಂದು ಚಮಚ ಅದನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಅದಾಗೋದಕ್ಕೆ ತಿನ್ನೋದು ಅಥವಾ ಸಿಪ್ಪೆ ತೆಗೆದಿರೋದಿಲ್ಲ ಹಾಗೆ ಇದೆ ಅಂದರೆ ಅದನ್ನೇನು ಮಾಡಬೇಕಂದ್ರೆ ಒಂದೆರಡು ಚಮಚ ರಾತ್ರಿ ನೀರು ನೆನೆಸಿ ಅದನ್ನು ಬೆಳಗ್ಗೆ ಮಿಕ್ಸಿಗೆ ಹಾಕಿ ಅದರ ಜ್ಯೂಸನ್ನು ಮತ್ತೇನು ಮಾಡಬೇಕಂದ್ರೆ ಬಟ್ಟೆಗೆ ಹಾಕಿ ಹಿಂಡಬೇಕು ಅದರ ಜ್ಯೂಸನ್ನು ನೀವು ಸೇವನೆ ಮಾಡ್ಬೋದು ಎಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದೆರಡು ಚಮಚ ಎರಡು ಚಮಚ ಯಾಕೆ ಹೇಳಿದಂದರೆ ಅದರ ಮೇಲಿರ್ತಕ್ಕಂಥ ಒಂದು ಸಿಪ್ಪೆಯ ಅಂಶವು ಕೂಡ ಸೇರಿಕೊಳ್ಳುತ್ತೆ ಅದನ್ನು ಬಟ್ಟೆಗೆ ಹಾಕಿ ಹಿಂಡಿದಾಗ ಅದು ಕೊಟ್ಟ ಥರ ಆಚೆ ಬರುತ್ತೆ ಒಂಥರ ಹಾಲು ಥರ ಬರುತ್ತೆ ಅದ್ಭುತವಾಗಿರ್ತಕ್ಕಂಥ ನ್ಯಾಚುರಲ್ ಮಿಲ್ಕ್ ಇದು ಪ್ರೊಸೆಸರ್ ಆಗದೇ ಇರತಕ್ಕಂಥ ಮಿಲ್ಕ್ ಇದು ಇದನ್ನು ನೀವು ಕುಡಿದ್ರೆ ಹೊಟ್ಟೆನ ತಣ್ಣಗಿರುತ್ತೆ ಅಜೀರ್ಣ ಮಲಬದ್ಧತೆ ಸಮಸ್ಯೆಗೆ ಕೂಡ ನಮಗೆ ಪರಿಹಾರ ಸಿಗ್ತದೆ ಅಲ್ಲಿ ಸ್ವಲ್ಪ ಬೆಲ್ಲನ್ನು ಹಾಕೋಬೋದು ಬೀಜ ತೆಗೆದಿರೋದಿದ್ರೆ ನೆನೆಸಿತೀನಿ ಇಲ್ಲ ಬೀಜ ಸಾರಿ ಸಿಪ್ಪೆ ತೆಗೆದಿರುತ್ತೆ ನೆನೆಸ್ತೀನಿ ಸಿಪ್ಪೆ ತೆಗೆದೇ ಇದ್ದರೆ ಅದನ್ನು ನೀವೇನು ಮಾಡಬೇಕು ನೆನೆಸಿ ಅದನ್ನು ಮಿಕ್ಸಿಗೆ ಹಾಕಿ ಜ್ಯೂಸ್ ಥರ ಮಾಡಿ ಬಟ್ಟೆಗೆ ಹಾಕಿಂಡಿ ಅದರ ಚರಟವನ್ನು ಬೇರೆ ಮಾಡಿ ಸೇವನೆ ಮಾಡ್ಬೋದು ಆಮೇಲೆ ಈ ಅಗಸೆ ಎಣ್ಣೆ ಅಂತಲೇ ಬರುತ್ತೆ ಅದನ್ನು ಕೂಡ ನಾವು ಒಂದು ಚಮಚ ಅಗಸೆಯ ಪೌಡ್ರನ್ನು ಮತ್ತು ಒಂದು ಚಮಚ ಅಗಸೆಯ ಎಣ್ಣೆಯನ್ನು ಒಂದು ಗ್ಲಾಸ್ ಮಜ್ಜಿಗೆಗೆ ಹಾಕಿ ಸೇವನೆ ಮಾಡೋದ್ರಿಂದ ಅದ್ಭುತವಾಗಿ ನಿಮ್ಮ ಇಡೀ ಶರೀರದ ಜೀವಶಕ್ತಿಯನ್ನು ವಿಕಾಸ ಮಾಡುವ ಶಕ್ತಿ ಇದರಲ್ಲಿದೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡಬೇಕು ಇದಿಷ್ಟೆಲ್ಲ ಒಮೆಗಾ 6 ಫ್ಯಾಟಿ ಆಸಿಡಿನ ಒಂದು ಉಪಯುಕ್ತವಾಗಿರ್ತಕ್ಕಂಥ ವಿಚಾರದ ಮಾಹಿತಿಗಳು ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಈ ವಿಚಾರವನ್ನು ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಆಶ್ರಮದಲ್ಲಿ 5 ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇದೆ ಆರೋಗ್ಯ ಮತ್ತು ಆಧ್ಯಾತ್ಮ 100 ವರ್ಷ ಚೆನ್ನಾಗಿ ಆರೋಗ್ಯವಾಗಿ ಬದುಕಲಿಕ್ಕೆ ಮನುಷ್ಯ ಯಾವ ರೀತಿ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ತನ್ನ ಜೀವನ ಪದ್ಧತಿಯನ್ನು ಯೋಗವನ್ನು ಹೇಗೆ ಅವನು ಫಾಲೋ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಆ ಶಿಬಿರದಲ್ಲಿ ನಾವು ತಿಳಿಸ್ಕೊಡ್ತೇವೆ ಆಸಕ್ತಿ ಇದ್ದರೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು